ಹಕ್ಕಿಯ ಹೊಸಬಾಳು. ಒಂದು ಸುಂದರವಾದ ಮನೆ. ಆ ಮನೆಯ ಅಂಗಳದಲ್ಲಿ ಗುಬ್ಬಿ ಚೂ ಚೂ ಎನ್ನುತ್ತಾ ಕೂಗುತ್ತಿತ್ತು. ಜಗುಲಿಯ ಗೋಡೆಯ ಮೇಲೆ ಗಾಂಧಿ ತಾತನ ಫೋಟೋ ಇತ್ತು. ಆ ಗಾಂಧಿ ತಾತ ಈ ಗುಬ್ಬಚ್ಚಿಯನ್ನು ನೋಡಿ ನಗುತ್ತಿರುವ ಹಾಗೆ ಕಾಣುತ್ತಿತ್ತು. ಪುಟ್ಟ ಗುಬ್ಬಚ್ಚಿ ತನ್ನ ಕಾದಲನ ಅಂದರೆ ಇನಿಯನ ಕರೆಯುತ್ತಾ ಅಲ್ಲಿಯೇ ಬಿದ್ದಿರುವ ಕಾಳುಗಳನ್ನು ಹುಡುಕುತ್ತಾ ಇತ್ತು. ಆಗ ಬೆಕ್ಕೊಂದು ಕಳ್ಳ ಹೆಜ್ಜೆಯನ್ನು ಹಾಕುತ್ತಾ ಪುಟ್ಟ ಗುಬ್ಬಚ್ಚಿಯನ್ನು ಹಿಡಿದು ತಿನ್ನಲು ಹೊಂಚು ಹಾಕುತ್ತಾ ಬರುತ್ತಿತ್ತು. ಇದನ್ನು ಗುಬ್ಬಚ್ಚಿ ದೂರದಿಂದಲೇ ಆ ಬೆಕ್ಕನ್ನು ಕಂಡು ಅದಕ್ಕೆ ಸಿಗದ ಹಾಗೆ ಪುರ್ರನೆ ಹಾರಿ ಪಾರಾಗುತ್ತಿತ್ತು. ಆ ಗುಬ್ಬಚ್ಚಿಯ ಕಣ್ಣಿನ ತುಂಬ ಕರುಣೆ ತುಂಬಿದೆ. ನಯವಾದ ಹೂನಗೆಯು ಅದರ ಮುಖದಲ್ಲಿ ಅಡಗಿದೆ. ಈ ಸುಂದರಮಯ ದೃಶ್ಯ ಆ ಮನೆಯ ಮಂದಿಗೆ ಬಹಳ ಆಕರ್ಷಣೀಯವಾಗಿ ಕಾಣುತ್ತಿತ್ತು. ಅವರು ಅದನ್ನು ನೋಡಿ ಸಂತೋಷ ಪಡುತ್ತಿದ್ದರು. ಎಲ್ಲರೊಂದಿಗೆ ಸವಿಯಾದ ಹಿತವಾದ ಮಾತನಾಡುತ್ತಾ, ಅಂದರೆ ತನ್ನ ಇನಿಯನೊಂದಿಗೆ ಮಾತುಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿತ್ತು. ಇಂತಹ ಒಂದು ಜೋಡಿ ಹಕ್ಕಿಯ ಜೀವನ ಮನೆಯ ಮಂದಿಗೆಲ್ಲ ಒಂದು ಮೋಜಿನಾಟವೇ ಆಗಿತ್ತು. ಗುಬ್ಬಚ್ಚಿ ಪಾದರಸದಂತೆ ಚುರುಕು ಚುರುಕಾಗಿತ್ತು. ತನ್ನ ಇನಿಯನ ಕೂಡಿ ಸ್ವತಂತ್ರವಾಗಿ ಹಾರಾಡುತ್ತಿತ್ತು. ಜೊತೆಯಲ್ಲಿಯೇ ಹಾರಾಡುವುದು, ಜೊತೆಯಲ್ಲಿಯೇ ವಿಹರಿಸುತ್ತಾ ಆ ಮನೆಯ ಅಂಗಳಕ್ಕೆ ಶೋಭೆಯನ್ನು ನೀಡುತ್ತಿತ್ತು. ಆ ಗುಬ್ಬಚ್ಚಿಯ ಜೋಡಿ ಹೇಗಿತ್ತೆಂದರೆ ಬಹು ಅಚ್ಚುಮೆಚ್ಚಿನ ಜೋಡಿಯಾಗಿತ್ತು. ಅನುಕೂಲಕರವಾದ ದಾಂಪತ್ಯ ಜೀವನ ನಡೆಸುತ್ತಿದ್ದವು. ಅವರ ದಾಂಪತ್ಯ ಜೀವನ ಪ್ರತಿಭೆ ಬೆರಗುಗೊಳಿಸುವಂತಿತ್ತು. ಆ ಎರಡೂ ಹಕ್ಕಿಗಳಲ್ಲಿ ಯಾವುದು ಹೆಚ್ಚು ಬುದ್ಧಿಶಾಲಿ, ಯಾವುದು ಕಡಿಮೆ ಬುದ್ಧಿಶಾಲಿ ಎಂದು ಯಾವ ಬುದ್ಧಿಜೀವಿಗಳಿಗೆ ಕಂಡು ಹಿಡಿಯಲಾರದಷ್ಟು ಅನ್ಯೋನ್ಯವಾಗಿದ್ದವು. ಗುಬ್ಬಚ್ಚಿಗಳು ಅರಳೆ, ಕಸ, ಕಡ್ಡಿ, ಹುಲ್ಲು ಇವುಗಳನ್ನೆಲ್ಲ ಹುಡುಕಿ ಹುಡುಕಿ ಸಂಗ್ರಹಿಸಿ ಅವುಗಳಿಂದ ಸುಂದರವಾದ ಮನೆಯೊಂದನ್ನು ಸಂತೋಷದಿಂದ ಸಮರಸದಿಂದ ಕಟ್ಟಿದವು. ಗಾಂಧಿ ಚಿತ್ರದ ಹಿಂದೆ ಸಜ್ಜಾಗಿರುವ ಗೂಡಿನಲ್ಲಿ ಹೊಸ ಸಂಸಾರ ಹೂಡಬೇಕೆಂಬ ಆಸೆಯಿಂದ ಆ ಮನೆಯನ್ನು ಕಟ್ಟಿದವು. ಹೀಗೆ ಮಾನವರಿಗಿಂತಲೂ ಹಕ್ಕಿಗಳು ಸುಂದರಮಯ ಜೀವನ ನಡೆಸುತ್ತವೆ ಎನ್ನುವುದಕ್ಕೆ ಈ ಗುಬ್ಬಚ್ಚಿಯ ಕಥೆಯೇ ಸಾಕ್ಷಿ.